ಮಂಗಳ ಸದಾಶಿವನ ಮನೆಗೆ ಹೋಗಿರ್ಬೇಕು, ಎಲ್ಲ ಮುಗಿಯುತ್ತೆ. ದಣಿ ಕೂತ್ಕೊಳ್ಳಲೇ, ತೆಗೆಯೋ ಗಾಡಿ. ಕೆಲಸ ಇದು ಏನತ್ತೆ? ಸುಚೇಂದ್ರ ಹೂವಲ್ಲಿ ಹೊಡಿತಿದ್ದ. ಮತ್ತೆ ನಾನ್ ದೇವಿ ಹೊಡೆಯಕ್ ಹೋದೆ, ಅತ್ತೆಗ್ ಬಿದ್ಬಿಡ್ತು. ದೇವಿ ಹೂವಲ್ಲಿ ಹೊಡಿಯೋದಲ್ಲ, ನೀನ್ ಇವತ್ತು ಇಲ್ಲಿಗೆ ಬರೋ ಹಾಗೆ ಇಲ್ಲ, ಕೂರೋ ಹಾಗೂ ಇಲ್ಲ. ನಡಿ ನಡಿ ನಡಿಯಿಂದ ಆಸೆಯಿಂದ ಬಂದ, ಇರ್ಲಿ ಬಿಡ್ರಿ, ಬಂದ್ಮೇಲೆ ಕಳ್ಸ ಸರಿ ನೋಡಿ. ಶಾಸ್ತ್ರ ಕಣೋರಾಜ, ಇವತ್ತು ಅದನ್ನೆಲ್ಲ ಪಾಲಿಸ್ಲೇಬೇಕು. ಮದ್ವೆಗೆ ಇನ್ನು ಎಷ್ಟಪ್ಪ ದಿನ ಬಾಕಿ ಇರೋದು? ಆಮೇಲೆ ಜೀವನ ಪೂರ್ತಿ ದೇವಿ ಜೊತೆ ಇರ್ತೀಯ ತಾನೆ? ಈಗ ನಡಿ. ಅತ್ತೆ, ದೊಡ್ಡದಾಗಿ ಶಾಸ್ತ್ರ ಶಾಸ್ತ್ರ ಅಂತ ಕೊಚ್ಕೋತಿರಲ್ಲ, ನೀವೊಂದು ಶಾಸ್ತ್ರ ಮರ್ತಿದ್ದೀರಾ, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಜಗತ್ತು ಪ್ರಳಯ ಆಗ್ಬಿಡುತ್ತೆ, ಪಾರ್ವತಿ ಶಾಸ್ತ್ರ ಮರ್ತಿದ್ದಾಳೆ. ಮರ್ತಿದ್ದಾರೆ ಮಾವ. ಏನ್ ಹೇಳಪ್ಪ, ಗಂಡು ಹೆಣ್ಣು ನೋಡೋ ಶಾಸ್ತ್ರ? ನಾಟಕ ಆಡ್ತಾ ಇದೀಯ, ನೀವೇ ನೋಡ್ಕೊಂಡಿರ್ಲಿಲ್ವೇನೋ? ಅಯ್ಯೋ ನಡಿಯಪ್ಪ, ಅಳಿ ಅಂದ್ರೆ ಕೈ ಮುಗಿತೀನಿ. ನಡೀರಿ ನಡಿ. ಅಕ್ಷತ ಮಂಗಳತ್ತೆ ಬಂದೇ ಇಲ್ಲ ನೋಡ್ರಿ. ಅಕ್ಷತ ಮಂಗ್ಳನ್ನ ಮದ್ವೆ ಮುಗಿಯೋವರೆಗೂ ನಾನಂತೂ ಇನ್ಯಾವ ಕೆಲ್ಸನೂ ಹೇಳಲ್ಲಪ್ಪ ಮಂಗ್ಳಂಗೆ. ತಗ್ಗಿ, ಮುತ್ತೈದೆಯರು ಬಂದಿದ್ದಾರೆ, ಕಾಯೋದ್ಬೇಡ. ನಡಿ, ಶುರು ಮಾಡೋಣ. ಹೂ ಇಳಿ ಸ್ಟಾ. ನೀನು ಹೋಗು, ಪಾಯಸ ತಗೊಂಡು ನಿನ್ ಮನೆಗೆ ಹೋಗು. ಸ್ವಲ್ಪ ಏನೋ ಕೆಲಸ ಇದೆ ಮನೇಲಿ, ಮರ್ತು ಬಂದ್ಬಿಟ್ಟಿದೀನಿ, ನಾನು ತಗೊಂಬರ್ತೀನಿ. ಏನತ್ತೆ? ಏನೇ ಮರ್ತು ಬಂದಿದ್ದೀನಿ, ಹೋಗಿ, ನಾನು ತಗೊಂಬರ್ತೀನಿ, ನೀನು ಹೋಗು. ಸರಿ ಅತ್ತೆ. ಯಾಕೋ ಮೊದ್ಲು ಕೂಡ ಆಮೇಲೆ ಹೇಳ್ತೀನಿ. ನಾನು ಕೊಡಲ್ಲ, ಯಾಕೆ ಕಾರಣ ಹೇಳೋ? ವಿಷ ಬೀರ್ತಿರೋ ಪಾಯಸ ತಿಂದು ಯಾರು ಸಾಯ್ಬಾರ್ದು ಮಂಗ. ಕೊಡ, ನಾನೆಲ್ಲ ನಿಮ್ಮನ್ನ ನಂಬೋದಿಲ್ಲ. ಕೊಡ, ಈ ಮದುವೆ ನಡಿಬೇಕು ಮಂಗಳ. ವಿಷ ತುಂಬಿರೋ ಪಾಯಸದ ಪಾತ್ರೆ ಕೊಡಲ್ಲೇ. ಈ ಮದುವೆ ನಡೆ ಕೂಡ್ದು. ಈ ಬೇಕು ಅಂತ ಹೇಳ್ತಾ ಇದ್ದೀನಿ, ಕೊಡು ಅಂದ್ರೆ ಕೊಡು. ಕೊಡೋದಿಲ್ಲ ಅಂತ ಹೇಳಲಿಲ್ಲ ನಾನು, ನಾನು ನಿಮ್ಮನೆ ಹೇಳಲ್ಲ. ಬಿಡ ಕೊಡ ಮಂಗಳ, ಬಿಡ ಕೊಡೋದಿಲ್ಲ. ಬಿಡ ಅಮ್ಮ ಅಪ್ಪಯ್ಯ, ಏನ್ ಅಕ್ಷತ ಇಷ್ಟೊತ್ತಿಗೆ ಬರ್ತಿದ್ಯಾ ಮಂಗಳ? ಇಲ್ಲಿ ಇನ್ನೊಂದ್ 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಅಯ್ಯೋ ತಗ್ಗಿ, ಮುಗ್ಗಿಯೋದೇ ಇಲ್ಲ ನಿಮ್ದು. ನಡಿ ಹೋಗ, ನಡಿಯ ಪೂಜೆ ಕೂತ್ಕೋ, ಪಾಯಸ ಇಟ್ಬರ್ತೀನಿ. ಹೊತ್ತಾಗಿದೆ, ಈಗ್ಲೇ ನಾ ಒಳಗಿಡ್ತೀನಿ, ಹೋಗು. ಬಾ ನಡಿ, ಕೂತ್ಕೊ ನಡಿ ಬೇಗ. ಏನು ದೇವ್ರಿಗೆ ನೈವೇದ್ಯ ಆಗ್ಬೇಕು, ರುಚಿ ನೋಡೋ ಹಾಗಿಲ್ಲ. ಪಾಯಸ ಒಳಗಿಟ್ ಬೇಗ ಬನ್ನಿ. ಕಣಿ, ಪಾಯಸದ ಪಾತ್ರ ಇಲ್ಲ, ಕೋಸುಂಬರಿ ಪಾನಕದ ಪಾತ್ರಗಳು ಮಾತ್ರ ಇದ್ದಾವೆ. ನೀವು ರಭಸವಾಗಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನನಗೆ ಗೊತ್ತಾಯ್ತು ಏನೋ ವಿಷಯ ಇದೆ ಅಂತ. ನನಗೆ ಗೊತ್ತು ಕೇಶವನಾತ್ರೆ, ನೀವು ವಿಗ್ರಹ ತಂದ ದಿವಸಾನೆ ನನಗೆ ನಿಮ್ಮ ಮೇಲೆ ನಂಬಿಕೆ ಹೊರಟೋಯ್ತು. ನೀವು ವಿಗ್ರಹ ತಂದ ಮೇಲೂ ನಾನು ಯಾಕೆ ನಿಮ್ ಜೊತೆ ಕೈ ಜೋಡಿಸ್ದೆ ಅಂದ್ರೆ, ಮದುವೆ ನಿಲ್ಸೋದಿಕ್ಕೆ ನನಗೊಂದು ತಂತ್ರ ಬೇಕಿತ್ತು. ಭೂಪಾಲು ನನಗೆ ವಿಷದ ಬಾಟ್ಲು ಕೊಟ್ಟ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದೆ. ವಿಷ ತುಂಬಿದ ಪಾಯಸ ದೇವಿ ಮನೆ ಸೇರಿದೆ, ದೇವಿ ಇವತ್ತು ಸಾಯ್ತಾಳೆ.
ವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಕ್ಷಮಿಸೋದು ಮಂಗ್ಲಾ, ಜವಾಬ್ದಾರಿ ಬೇಡ ನಿಮ್ಗೆ. ಹೂ ಬೆಳೆ ಕೊಪ್ಕೊಂಡಿದ್ದ ನೀನು ಮಂಗ್ಲಾ, ಹೊಸ ಸೀರೆ ತೆಗ್ದಿದ್ದೀನಿ. ಹೌದಾ ಅಕ್ಕ? ಇದು ಕೋಸಂಬರಿ ಪಾನ್ಕ. ನಾನು ಹೇಳ್ಕೊರ್ಲಿ? ಅಕ್ಷತಾ, ಎಲ್ಲಾನು ಒಳಗಡೆ ಕರ್ಕೊಂಡು ಹೋಗಮ್ಮ, ಬಂದ್ಬಿಡ್ತೀನಿ. ಮಂಗ್ಲಾ ಕೂತ್ಕೊ ನಡಿ ಬೇಗ. ಬನ್ನಿ ಚಿಕ್ಕಮ್ಮ. ದೇವಿ ಬೇಗ ಬಂದಿದ್ರೆ ನಿನಗೂ ಅವರೆಲ್ಲರ ಜೊತೆನೆ ಆಗಿರ್ತಾ ಇರ್ತಾ. ಅಯ್ಯೋ ಬಂದಲ್ಲ ಬಿಡಕ್ಕ. ಆಶೀರ್ವಾದ ಮಾಡಿ ಚಿಕ್ಕಮ್ಮ. ಸತ್ಯ ಕಣೆ, ಇವತ್ತು ನೀನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಮದುವೆ ಇಲ್ಲದೆ ಸಾಯಿ. ನಿಧಾನವಾಗಲಿ, ಆನಂದ ಊಟ ಮಾಡಿ. ಊಟ ಮಾಡಿ ನೋಡು. ಮುತ್ತೈದೆ ಆಗ್ಬಿಟ್ಟು ನೀನು ಊಟ ಕೂತ್ಬಿಟ್ಟೆ. ಬಡಿಸ್ಬೇಕಿತ್ತು ಇಲ್ಲಿ. ಲೇ ಅಕ್ಷತ, ಪಾಯಸ ಇದೆ. ಅಯ್ಯೋ, ಪಾಯಸ ತರದೆ ಮರ್ತು ಹೋದೆ ಅತ್ತೆ. ಒಳಗಡೆ ಇದೆ. ಮುಖ್ಯವಾದದ್ದನ್ನೇ ಮರ್ತು ಬಂದಿದೆಯಲ್ಲೇ ನೀನೊಂದು. ಅಕ್ಕ ಬಂದೇ ಇರೋ. ಅಯ್ಯೋ ರಾಮ, ನೋಡಿ ಹೇಳು ಕತೆ. ಪಾಯಸ ತಾನ್ ಮಾಡಿದ್ದು ಅಂತ ಏನೇ ಸುಬ್ಬಿ ತಾರಕ ಅಂತ. ನಾನ್ ಮಾಡಿಲ್ಲಪ್ಪ ಪಾಯಸನ, ಅಕ್ಷತ ಮಾಡಿದ್ದು. ಬೇಕಾದ್ರೆ ಕೇಳಿ ಅಕ್ಕ. ಕೊಡೆ ಬದೇವಿ ತಗೊಳ್ಳಿ. ಯಾಕೆ ಇದಕ್ಕ ಹೇಳ್ತೀನಿ ಹಿಂಗಿಟ್ಕ. ಏನಿ ಮಂಗ್ಳ ಇದು? ತಕ್ಕ ಇರಕ್ ಇನ್ನೆಲ್ರಿಗೂ ಬಡಿಸ್ಬಿಡು. ದೇವಿ ಬಾ ಇಲ್ಲಿ ಅದೆಲ್ಲ ಊಟ ಆಗಿ ಚಿಕ್ಕಮ್ಮ, ನಾನು ಆಮೇಲೆ ಮಾಡ್ತೀನಿ. ಮದುಮಗಳು ಕಣೆ, ನೀನು ನೀನ್ ಮೊದ್ಲು ತಿಂದು ರುಚಿ ನೋಡು. ತಿನ್ನೆ ಬೇಡ ಚಿಕ್ಕಮ್ಮ, ಆಮೇಲೆ ಮಾಡ್ತೀನಿ. ದೇವಿ ತಿನ್ಬಿಡಮ್ಮ, ಅವಳು ಎಲ್ಲಿ ಬಿಡ್ತಾಳೆ ಇಲ್ದೆ ಹೋದ್ರೆ. ತಿನ್ಬಿಡು ಬೇಗ. ಸಮಾಧಾನನ? ಇವಾಗಾದ್ರೂ ಊಟ ಕೂತ್ಕೋತೀಯ? ಒಟ್ಟಿಗೆ ಬಡಿಸ್ತೀನಿ ಕೂತ್ಕೋ. ನೆಮ್ಮದಿ ಆಯ್ತಾನೆ ಮಂಗ್ಳ? ಕೂತ್ಕೋ. ಇವಾಗ ತಿನ್ಬಿಡೆ. ತಿನ್ಬಿಡು. ಮಂಗ್ಳ ನಾನು ಕೂತ್ಕೋತೀನಿ. ಅಮ್ಮ ಕೂತ್ಕೋ ತಾಯಿ. ಅಕ್ಷತಾ ನಿಧಾನ ಊಟ ಮಾಡೆ. ಪಾಯಸ ಬರ್ಸೆ ಮೊದ್ಲು ಅವಳಿಗೆ. ಮಂಗ್ಳ ಅಕ್ಕ ನನಗ್ ಬೇಡ. ನಂದು ಆಯ್ತಾಗ್ಲೇ ಪಾಯಸ ಎರಡೆರಡು ಸರಿ ಬೇಡ. ಚೆನ್ನಾಗಿದೆ ಚಿಕ್ಕಮ್ಮ.
ಪಾಯಸ ಅಮೃತ ಅಮೃತ ಕಣೆ ಮಂಗಳ. ನಿನ್ ಸೊಸೆಗೆ ಅದೇನ್ ತಯಾರಿ ಕೊಟ್ಟಿದ್ಯೇ, ಅದ್ಭುತ ಅದ್ಭುತವಾಗಿ ಮಾಡಿದ್ದ ಕಣೆ ಪಾಯಸ. ಈಗ ಪಾಯಸ ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಯಾರನ್ ನಾವು ಜಯ ಅನ್ನೋದು? ಮಂಗಳನ್ಗೂ ಅಕ್ಷತನ್ಗೂ ಇಬ್ರಿಗೂ ಹೇಳೋಣ ಬಿಡಿ. ಹಂಗತಿಯ ಪಾಯಸ ಮಾಡಿದ ಮಂಗಳ ಅಕ್ಷತನಿಗೆ ಜಯನ್, ಪಾಯಸ ಮಾಡಿದ ಅಕ್ಷತನಿಗೆ ಅದ್ಭುತ ಅದ್ಭುತ. ಮಂಗಳ ಯಾಕೆ ಒಂದ್ ನಿಮಿಷ ಬಂದಕ್ಕ, ಏನೈತೆ? ಏ ಪಾರ್ವತಿ ಬರ್ತಾಳೆ ಬಾರೆ, ನೀನೆ ಅವಳಿಂದೇನೆ ಹೋಗ್ಕೊಂಡು ಅಲ್ಲ ನೋಡಿ. ಕೂಪನ ನೋಡಿದ್ರೆ ಕಾರ್ ಕೋಟಕ ವಿಷ, ಯಾರು ಉಳಿಯಲ್ಲ ಅಂತ ಹೇಳಿದ್ದ. ಇಲ್ಲಿ ನೋಡಿದ್ರೆ ಯಾರು ಏನು ಆಗ್ತಾನೆ ಇಲ್ವಲ್ಲ, ಏನ್ ವಿಷ ಕೊಟ್ಟ ಏನು? ಯಾರು ಸಾಯ್ಲಿಲ್ಲ ವಿಷದ ಪಾಯಸನ ತಿಂದು. ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಅಲ್ಲ, ದೇವಿ ಮದುವೆ ನಡೆದೇ ನಡೆಯುತ್ತೆ. ಅಮ್ಮನವರು ದಣಿಗಳ ಪರವಾಗಿದ್ದಾರೆ, ಪಾಯಸನ ತಿಂದವರು ಯಾಕೆ ಸಾಯ್ಲಿಲ್ಲ ಗೊತ್ತಾ? ನೀನ್ ತಂದು ಪಾಯಸನ ಬಿಸಾಕಿ ನಾವು ತಂದು ಪಾಯಸನ ಇಟ್ಟೆ. ಇನ್ನು ಬೇರೆ ಪ್ರಯತ್ನ ಮಾಡಬೇಡ, ದಣಿಗಳಿಗೆ ಬೇರೆ ದಾರಿ ತೋಚಿದೆಯಂತೆ, ನೀನು ಸುಮ್ಮನೆ ಇರಬೇಕಂತೆ. ಸುಮ್ಮನೆ ಇರಬೇಕು ಅಷ್ಟೇ. ಬೇಗ ಬೇಗ ಬಡಿಸಿ ಪಾರ್ವತಿ, ಹೊಟ್ಟೆ ಬೆನ್ನು ಗಂಟುಕೊಂಡಿದೆ. ಗಡ್ಬಿಡಿ ಮಾಡಬೇಡಿ, ಬಡಿಸ್ತೀನಿ ಸುಮ್ಮನೆ ಇರಿ. ಅಯ್ಯ ತಗಿ, ಆ ಮುತ್ತೈದೇರ್ ಜೊತೆನೆ ಕುತ್ಕೊಂಡು ಊಟ ಮಾಡ್ಬಿಡ್ಬೇಕಾಗಿ. ಶಾಸ್ತ್ರ ಶಾಸ್ತ್ರ, ಹೊಟ್ಟೆ ಹಸು ಜಾಸ್ತಿ ಮಾಡೋ ಈ ಶಾಸ್ತ್ರ ಬೇಡವೇ ಬೇಡ ಕಣೆ. ಕರೆಕ್ಟ್ ಮಾಮ ನೀವು ಹೇಳಿದ್ದು. ಯೋ ನಿಂದು ಪ್ರೇಮದ ಹಸುವು, ನಮಗಿಲ್ಲಿ ಹೊಟ್ಟೆ ಹಸುವು, ಶುಗರ್ ಬೇರೆ ತಡಿಯಕ್ಕಾಗಲ್ಲ. ಅಯ್ಯ ತಗಿ. ಅಲ್ಲ ಸಾಹೇಬ್ರ, ದೇವಿ ಸುಚೇಂದ್ರ ಪಕ್ಕ ಪಕ್ಕ ಕೂರಿಸ್ಬೋದಾಗಿತ್ತು, ಆ ನೀನೊಂದು ತೀರಾ ನಾನೊಂದು ತೀರಾ ತರ ಕೂತಿದ್ದಾರೆ, ನೀವು ಬೇರೆ ಮಧ್ಯದಲ್ಲಿ ಸ್ವಲ್ಪ. ಶಾಸ್ತ್ರ ಕಣು ಶಾಸ್ತ್ರ, ಹಂಗೆಲ್ಲ ನಾನು ಒಟ್ಟಿಗೆ ಕೂರಂಗಿಲ್ಲ. ಸುಮ್ನೆ ಇರಪ್ಪ ನೀನು, ಇದೆಂತ ಶಾಸ್ತ್ರ? ಬರಬಾರ ಶಾಸ್ತ್ರ ನೀನ್ ಬಂದಾಯ್ತು, ಇನ್ನೇನು? ಈಗ ನೀ ದೇವಿ ಪಕ್ಕ ಕೂತ್ಕೋಬೇಕಾ? ಹೇಳ್ರಿ, ಅವನೇ ಕೂತ್ಕೊಳ್ಳಿ, ಜಾಗ ಬಿಡಿ. ಕೂತ್ಕೊಳ್ಳಯ್ಯ ಸುಮ್ನೆ. ನಾವು ದೇವಿ ಜೊತೆ ಇನ್ನ ಎಷ್ಟು ದಿವಸ ಇರ್ತೀವಯ್ಯ? ಇರೋಷ್ಟು ದಿವಸ ನಾವು ಅವಳ ಜೊತೆ ಇರೋದಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ನಾನ್ ನಿಮ್ಮನ್ ಬಿಟ್ಟು ಎಲ್ಲ ಹೋಗ್ತೀನಪ್ಪ? ಎಂತ ಸಿಹಿ ಸಿಹಿಯಾಗಿ ಮಾತಾಡಿದಾಳೆ, ಪಾಯಸ ಹಾಕಿ ದೇವಿಗೆ. ಅತ್ತೆ ಬನ್ನಿ ಬನ್ನಿ. ಅತ್ತೆ ಪಾಯಸ ತುಂಬಾ ಚೆನ್ನಾಗಿದೆ, ನೀವು ಸ್ವಲ್ಪ ತಿನ್ನಿ. ಏಯ್ ಹೋಗೆ, ನೀನ ತಿನ್ಕ. ಸೀಮೆಗಿಲ್ಲದ ಪಾಯಸ ಯಾರು ಮಾಡದೆ ಇರೋದ್ ಮಾಡ್ಬಿಟ್ಟಿದ್ದಾರೆ. ಮಂಗಳ ಯಾಕೆ ಅಕ್ಷತನ್ ಮೇಲೆ ಹಾಗ ರೇಗ್ತಾ ಇದೀಯಾ? ನೀ ಸರಿಯಾಗಿ ಊಟ ಮಾಡ್ಲಿಲ್ವಲ್ಲ, ಪಾಯಸನಾದ್ರು ತಿನ್ಲಿ ತಂದ್ಲು ಅಷ್ಟೇ. ಪಾರ್ವತಿ ಹಿಂದೆ ಮಂಗಳ ಹುಚ್ಚ ಆಸ್ಪತ್ರೆಯಲ್ಲಿ ನರ್ಸ್ ಆಗಿತ್ತು, ಆ ಹುಚ್ಚ ಆಸ್ಪತ್ರೆಯಲ್ಲಿ ತಾನು ಒಬ್ಬಳಾಗ್ಬೇಕು ಅಂತ ಆಸೆ ಇತ್ತು, ಆಸೆ ನೆರವೇರಿಲ್ವಲ್ಲ, ಹಾಗಾಗಿ ಒಂದೊಂದು ಸಾರಿ ಹಿಂಗೆ ಆಡ್ತಾಳೆ. ಏನಪ್ಪ ನಾ ಹೇಳಿದ್ ಸರಿನಾ? ಆಯ್ಸ ಬರ್ತೇವೆ, ಊಟ ಮಾಡಿ ಸುಮ್ಮನಿರ್ರಿ, ನೀವು ಕಳ್ಸ್ಕೊಳ್ಳದೇವಿ. ಬಡಪ್ಪ ಶಾಸ್ತ್ರ ಶಾಸ್ತ್ರ ಎಲ್ಲಾರು ಉಂಟಾ? ಏ ಸುಜೇಂದ್ರ ಇರ್ಲಿ ತಗೊಳ್ಳ ಬಡ. ಪಾರ್ವತಿ ನಿನ್ನ ಆಡ್ಕೋತಿದ್ದಾನೆ ಸುಜೇಂದ್ರ, ಶಾಸ್ತ್ರ ಶಾಸ್ತ್ರ ಅಂತ ನೀವು ಬಡ್ಕೊಂಡ್ರಿ, ಆದ್ರೆ ಗೆದ್ದಿದ್ದಾನೆ ಅಂತ ಅವನ ಅರ್ಥ, ಅದಕ್ಕೆ ಇರ್ಲಿ ಬಿಡಿ. ಶಾಸ್ತ್ರಕ್ಕಿಂತ ಅಳಿ ಅಂದ್ರೆ ಮುಖ್ಯ ಅಲ್ವಾ? ಹೌದೌದು, ದೇವಿ ಬಿದ್ರು ಮೂಗ್ ನೆಲಕ್ಕೆ ತಾಕ್ಲಿಲ್ಲ ಅಂತಾರಲ್ಲ, ಅಯ್ಯ ತಗಿ. ತಗೊಳ್ಳ ಸುಚೇತ್ರ. ಹೋಗಿ ತಿನ್ಸೆ, ಬಾಯಿಗಿಡೆ ಪರವಾಗಿಲ್ಲ. ತಿನ್ಸೆ ದೇವಿ, ಹೆಂಗ್ ತಿನ್ನಿಸ್ತಿ ಅಂತ ನೋಡೋಣ. ತಿನ್ಸೆ ಎಲ್ರಾದ್ರೂ ತಿನ್ಸಕ್ ನಂಗೆ ನಾಚಿಕೆ ಆಗುತ್ತೆ. ಒಂದ್ ಕೆಲಸ ಮಾಡು, ಕಣ್ ಮುಚ್ಕೊಂಡ್ಬಿಡು, ಯಾರು ಕಾಣಲ್ಲ. ಯಾರ ಮನೆ ಕಮಾನು?
ನಾವು ಪ್ಯಾಟಿ ಮಂದಿ, ನಮ್ ಕಡೆ ಇಂಗ್ಲಿಷ್ ನಾಗ ಉರು ತುಂಬಸಕ್ಕೆ ಕಮಾನ್ ಅಂತೀವಿ ಸಾಬ್ರೆ. ನೀವ್ ಹಳ್ಳಿ ಮಂದಿ, ನಿಮ್ ತಿಳಿಯ ಬೋಳ್ತು ಕಮಾನ್ ಕಮಾನ್ ಅಂತೇಳಿ ಕಮಾನ್ ಕುದುರೆ ಉರುಳಿ ತಿನ್ನಿಸ್ತಾರಲ್ಲ ಹಂಗೆ. ಪಾಯಸಕ್ಕಿಂತ ತಾಂಬೂಲನೆ ಸಿಹಿ ಆಗಿದೆ. ಬೇಕಿತ್ತು ನಮ್ಗಿದು. ಹಂಗಲ್ಲ ಕಣೆ, ಇವಳ ಮುಂದೆ ನಿನ್ನ ಹೊಗಳಿದ್ರೆ ಇವಳು ಕೋಪ ಬರುತ್ತಲ್ಲ ಅಂತ ಅಷ್ಟೇ. ಸುಳ್ಳನೆ ಹೇಳಿದ್ದು ಅಕ್ಷತ ಅಕ್ಷತ ಪಾಯಸ ತಗೋಬ ಏಲಕ್ಕಿ ಗವಾ ಸವಿಯೋಡು ಇನ್ ಸ್ವಲ್ಪ. ಅವಾಗಿಂದ ಒಂದೇ ಯೋಚನೆ ನಂಗೆ, ಪಾಯಸಕ್ಕೆ ಏಲಕ್ಕಿ ಹಾಕದೆ ಮರ್ತಿದ್ದೆ. ಅತ್ತೆ ನೀವೇನಾದ್ರೂ ಪಾಯಸಕ್ಕೆ ಏಲಕ್ಕಿ ಹಾಕದ್ರ? ಹೋಗೆ ಸುಮ್ನೆ, ಪಾಯಸ 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 ಎಲ್ಲರೂ ಸೇರ್ಕೊಂಡು ಪಾಯಸದ ಬಗ್ಗೆ ಪ್ರಬಂಧ ಬರೆದು ಬಿಡಿ. ಹಿಂಗಾಯ್ತು ತಾನೆ ಪಾಯಸದ ವಿಷಯ ಬಿಟ್ಟಾಕೆ. ಪಾಯಸಕ್ಕೆ ಏಲಕ್ಕಿ ಯಾರು ಹಾಕಿದ್ರು ಅಂತ ಕೇಳ್ದೆ ಅಷ್ಟೇ. ಅಕ್ಷತ ಈ ವಿಚಾರನ ನನಗ್ ಬಿಡು. ನೀನ್ ಹಾಕ್ತಿರೋ ಏಲಕ್ಕಿ ಪಾಯಸದೊಳಗೆ ಹೇಗ್ ಬಂತು ಅಂತ ನಾನ್ ಕಂಡುಹಿಡಿತೀನಿ. ಏನಂತೀರ ಮಾವ? ಹೌದು ಕಣೆ, ಹೆಚ್ಚಿನ ತನಿಖೆಗಾಗಿ ಈ ಮೊಕದ್ದಮೆಯನ್ನ ಸಿಬಿಐಗೆ ವಹಿಸ್ಬಿಡೋಣ. ಮಾವ ಏನೇನೋ ನಡೀತಾ ಇದೆ ಈ ತರದ್ದು. ಮದ್ವೆ ಆಗೋವರೆಗೂ ಒಂದ್ ನಾಲ್ಕೈದು ಜನ ಗೂಢಾಚಾರನ ಇರೋದು ಒಳ್ಳೇದು. ಅಯ್ಯೋ ತೆಗಿ ಬೇಡ ಕಣಯ್ಯ, ನಾವು ಬಚ್ಚಲ್ ಮನೆಗೆ ಹೋದ್ರು ಅವ್ರ ಬಾಗ್ಲ ತಾನೆ ಕಾಯ್ತಿರ್ತಾರೆ. ಅವ್ರು ಹೊರಗಡೆ ಇದಾರಲ್ಲ ಅಂತ ನಮ್ಗೆ ಒಳಗಡೆ ಏನು ಬರೋದಿಲ್ಲ. ಸಹವಾಸ ಅಲ್ಲ ಕಣೆ ಅವ್ರದು. ಅಪ್ಪ ಕೇಶವ್ ಮಾವ ಬಂದ್ರು. ಅಯ್ಯಾ ಬರ್ಲಿ ತೆಗಿ, ಆಮೇಲೆ ಬರ ಕೇಳು. ನೀವೇನಪ್ಪ ಹೆಂಗ್ ಮಾತಾಡ್ತಿದ್ದೀರಾ? ಮತ್ತಿದ್ದೇನೆ, ಮಧ್ಯಾಹ್ನ ಊಟಕ್ಕೆ ಕರೆದ್ರೆ ಒಳ್ಳೆ ರಾತ್ರಿ ಊಟಕ್ಕೆ ಬಂದಂಗ ಬಂದವನ. ದಣಿಗಳು ಊಟಕ್ಕೆ ಹೊರಟಿದ್ರು, ನಾಗಭೂಷಣ ಬಂದ. ದಣಿಗಳು ಅವನನ್ನ ಕಟೀಲಿ ಕಳಿಸಿದ್ರು. ಮದುವೆ ದಿನ ಅಮ್ಮನವ್ರ ಸೇವೆಗೆ ರಸೀದಿನ ಬರೆಸ್ಬಿಟ್ಟು ಬಾ ಅಂತ. ದಣಿಗಳು ಅಮ್ಮನವ್ರಿಗೆ ಒಂದು ಒಳ್ಳೆ ಸೀರೆನ ಕಳಿಸಿದ್ದಾರೆ. ಮದುವೆ ದಿನ ಅಮ್ಮನವ್ರ ಚಾಮ್ರದ ಸೇವೆನೂ ಇರುತ್ತೆ. ದಣಿಗಳು ಚಿನ್ನದ ತಾಳಿನ ಕಾಣಿಕೆಯಾಗಿ ಅಮ್ಮನವರೇ ಕಳಿಸಿದ್ದಾರೆ ದೇವಿ ಹೆಸರಲ್ಲಿ. ತುಂಬಾ ಸಂತೋಷ ಕೇಶವನಾಥ್ರೆ, ಆ ತಾಯಿ ಅನುಗ್ರಹ ಯಾವಾಗ್ಲೂ ನಿಮ್ ಮೇಲೆ ಇರುತ್ತೆ. ಆಯ್ತಾ ಅಮ್ಮನವ್ರ ಮಹಿಮೆ ಆಗಿದ್ರೆ ಹೊಟ್ಟಸ್ಕೊಂಡು ಬಂದಿರ್ತೇನೆ ಊಟಕ್ಕೆ. ಕರ್ಕೊಂಡೋಗು ಬನ್ನಿ ಕೇಶವನಾಥ್. ಹಂಗೆ ಈ ನಮ್ಮ ಮದುವೆ ಮ್ಯಾನೇಜರ್ಗೂ ಹಾಕೋ. ದೇವಿ ಬಡಿಸ್ತಾಳೆ ಬಿಡಿ, ಮುಖ ತೊಳ್ಕೊತಾ ಇರ್ತೀನಿ, ಟವಲ್ ತಗೊಂಡ್ ಬಂದ್ಬಿಡಿ.